ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೇಘನಾ ಜಿಕೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಅಸಹಕಾರ ಚಳವಳಿ 1920 ಅಸಹಕಾರ ಚಳವಳಿಗೆ ಚಾಲನೆ ಕೊಟ್ಟರು. ದೇಶಾದ್ಯಂತ ಈ ಚಳವಳಿಗೆ ವ್ಯಾಪಕ ಬೆಂಬಲ ದೊರೆಯಿತು. ವಕೀಲರು ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿದರು. ಚೌರಿ ಚೌರ ಘಟನೆಯಿಂದ ಈ ಚಳವಳಿ ಅಂತ್ಯಗೊಂಡಿತು. ಕಾನೂನು ಭಂಗ ಚಳವಳಿ 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಸಬರಮತಿಯಲ್ಲಿ ನಡೆದ ಸಭೆಯಲ್ಲಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯಿಸಿತು. ಗಾಂಧೀಜಿಯವರು March 2, 1930 11 ಅಂಶಗಳುಳ್ಳ ಬೇಡಿಕೆಯ ಪತ್ರವನ್ನು ವೈಸರಾಯ್ಗೆ ಬರೆದರು. ಒಂದು ವೇಳೆ ಕಾನೂನು ಇದನ್ನು ತಪ್ಪಿದ್ದಲ್ಲಿ ಸವಿನಯ ಕಾನೂನು ಭಂಗ ಚಳವಳಿಯನ್ನು ಆರಂಭಿಸುವುದಾಗಿ ಹೇಳಿದರು. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬುದು ಇದರ ಆಶಯವಾಗಿತ್ತು. ದೇಶ ಬಾಂಧವರಿಗೆ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಕೊಟ್ಟರು. ಜಯಪ್ರಕಾಶ್ ನಾರಾಯಣ್ ರವರು ಈ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೋನಿಕಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು ಮುಂಡೇರಿ. ನಾನು ಈ ದಿನದಂದು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಮತ್ತು ಬ್ಯಾಂಕಿನಲ್ಲಿ ಖಾತೆ ತೆರೆಯುವಾಗ ಅನುಸರಿಸುವ ವಿಧಾನಗಳ ಬಗ್ಗೆ ಹೇಳುತ್ತಿದ್ದೇನೆ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಂದರೆ ಸಾರ್ವಜನಿಕರಿಗೆ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲ ಕೊಡುವುದು, ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು, ಹುಂಡಿಗಳನ್ನು ಸೋರಿ ಮಾಡುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು, ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು, ತಮ್ಮ ಬೆಲೆಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು, ಸಾಲ ಪತ್ರಗಳನ್ನು ಹಾಗೂ ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಬ್ಯಾಂಕಿನಲ್ಲಿ ಖಾತೆ ತೆರೆಯುವಾಗ ಅನುಸರಿಸುವ ವಿಧಾನಗಳ ಬಗ್ಗೆ ತಿಳಿಯೋಣ. ಯಾವ ವಿಧವಾದ ಬ್ಯಾಂಕ್ ಖಾತೆ ತೆರೆಯಬೇಕು ನಿರ್ಧರಿಸುವುದು, ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವ, ಪ್ರಸ್ತಾವನೆ ಅರ್ಜಿ ಖಾತೆ ತೆರೆಯುವ ಲೆಕ್ಕಾರಿ ನಮೂನೆಯನ್ನು ತುಂಬಿ ಪರಿಚಿತರ ಉಲ್ಲೇಖನಗಳನ್ನು ಕೊಡುವುದು, ಬ್ಯಾಂಕಿನಲ್ಲಿ ಖಾತೆ ತೆರೆಯುವಾಗ ಲೆಕ್ಕಾರಿ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪ್ರಾರಂಭ. ಧನ್ಯವಾದಗಳು. ಹೆಸರು ಪೂರ್ವಿತಾ ಜೈ. ನಾನು 10ನೇ ತರಗತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅರಕೆರೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸಮಾಜ ವಿಜ್ಞಾನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು ಮತ್ತು ತೀವ್ರವಾದಿಗಳ ಪಾತ್ರವನ್ನು ತಿಳಿಸುತ್ತಿದ್ದೇನೆ. ಮಂದಗಾಮಿಗಳ ಪಾತ್ರ, ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ, ಪ್ರಾಥಮಿಕ ಮತ್ತು ಮನವಿವರ ಮಾರ್ಗ, ದೇಶದ ಕೈಗಾರಿಕೆ ವೃದ್ಧಿಸುವುದು, ಉತ್ತಮ ಶಿಕ್ಷಣ ನೀಡುವುದು, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಬಡತನದ ಬಗ್ಗೆ ಅಧ್ಯಯನ. ತೀವ್ರವಾದಿಗಳ ಪಾತ್ರ, ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುವುದು, ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದರು, ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದರು, ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು, ಸ್ವದೇಶಿ ಚಳವಳಿಯನ್ನು ಆರಂಭಿಸಿದರು, ಬ್ರಿಟಿಷ್ ಬಂಗಾಳ ವಿಭಜನೆ ಹಿಂಪಡೆದರು. ನನ್ನ ಹೆಸರು ಶಿವಕುಮಾರ್ ಎಸ್. ನನ್ನ ಕರ್ನಾಟಕ ಪಬ್ಲಿಕ್ ಶಾಲೆ ಅರಕೆರೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ಈ ದಿನ ನಾನು ಪರ್ವತ ಕಾಡುಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಅರಣ್ಯನಾಶಕ್ಕೆ ಕಾರಣಗಳು, ಅರಣ್ಯನಾಶದ ಪರಿಣಾಮಗಳು ಮತ್ತು ಅರಣ್ಯ ಸಂರಕ್ಷಣಾ ಕ್ರಮಗಳು ಈ ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಲ್ಲಿ ಪ್ರಯತ್ನಿಸುತ್ತೇನೆ. ಪರ್ವತ ಕಾಡುಗಳು, ಇಳಿಜಾರಿನಲ್ಲಿ ಕಂಡುಬರುವ ಮರ ಮತ್ತು ಗಿಡಗಳ ಗುಂಪನ್ನು ಪರ್ವತ ಕಾಡುಗಳು ಎನ್ನುವರು. ಇವು ಹೆಚ್ಚಾಗಿ ಹಿಮಾಲಯ ಮತ್ತು ನೀಲಗಿರಿ ಪರ್ವತಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಿಡಗಳು ಅಂದರೆ ಓಕ್, ಬೀಚ್, ಆಶ್ನಟ್ ಮತ್ತು ಆಶ್, ಇಂತಹ ಮರಗಳು ಇಲ್ಲಿ ಕಂಡುಬರುತ್ತದೆ. ಮ್ಯಾಂಗ್ರೋವ್ ಅರಣ್ಯಗಳು, ಇವು ಹೆಚ್ಚಾಗಿ ನದಿಮುಖದ ಭೂಮಿಗಳಲ್ಲಿ ಕಂಡುಬರುತ್ತವೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಕೆದ್ದಾಳೆ, ತಾಳೆ, ಕೇದಿಗೆ, ಜರಿಗಿಡ, ಹೀಗೆ ಮುಂತಾದ ಮರಗಳು ಬೆಳೆಯುತ್ತವೆ. ಹೀಗೆ ಮಾನವನಿಗಲ್ಲದೆ ಹಲವಾರು ಜೀವಿಗಳಿಗೆ ಆಶ್ರಯವಾಗಿರುವ ಕಾಡುಗಳು ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿವೆ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಹೆಚ್ಚುತ್ತಿರುವ ನಗರೀಕರಣ, ಅತಿ ಹೆಚ್ಚು ರಸ್ತೆಗಳ ನಿರ್ಮಾಣ, ಕಾಡ್ಗಿಚ್ಚು ಹೊತ್ತಿಕೊಳ್ಳುವುದು ಹಾಗೂ ಮರಗಳ ಕಳ್ಳ ಸಾಗಾಣಿಕೆ, ಹೀಗೆ ಇನ್ನಿತರ ಕಾರಣಗಳಿಂದ ಮರಗಳ ಸಂಖ್ಯೆ ಹಾಗೂ ಕಾಡುಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಈಗ ಕಡಿಮೆಯಾಗುವ ಕಾಡುಗಳಿಂದ ಆಗುವ ಪರಿಣಾಮಗಳೆಂದರೆ ಜೀವ ವೈವಿಧ್ಯತೆ ನಾಶವಾಗುತ್ತದೆ ಹಾಗೂ ಅರಣ್ಯವನ್ನು ನಮಗೆ ಆಶ್ರಯಿಸಿರುವ ಹಲವಾರು ಕ್ರೂರ ಪ್ರಾಣಿಗಳು ನಾಡಿನೊಳಗೆ ನುಗ್ಗಿ ಹಲವಾರು ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಬಹುದು. ವಾಯುಮಾಲಿನ್ಯವು ಕೂಡ ಅಧಿಕವಾಗಬಹುದು. ಹೀಗೆ ಹಲವಾರು ಪರಿಣಾಮಗಳು ಸಂಘಟಿಸಬಹುದು. ಹೀಗೆ ನಶಿಸುತ್ತಿರುವ ಅರಣ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದಕ್ಕೆ ಅನುಸರಿಸಬಹುದಾದ ಕ್ರಮಗಳೆಂದರೆ ಅರಣ್ಯವನ್ನು ಬೆಳೆಸುವಂತೆ ಎಲ್ಲ ಪರಿಸರ ಸ್ನೇಹಿ ಹಾಗೂ ಜನರಲ್ಲಿ ಪ್ರೋತ್ಸಾಹ ಮೂಡಿಸುವುದು, ವರ್ಗಾವಣೆ ಬೇಸಾಯ ಪದ್ಧತಿಯನ್ನು ತಡೆಯುವುದು ಹಾಗೂ ಒತ್ತುವರಿ ಮಾಡಿದಾಗ ಅರಣ್ಯ ಪ್ರದೇಶವನ್ನು ತೆರವುಗೊಳಿಸಿ ಅರಣ್ಯ ಮರಗಿಡಗಳನ್ನು ನೆಡುವುದು,
ಹೀಗೆ ಇನ್ನು ಹಲವು ಕ್ರಮಗಳನ್ನು ಕೈಗೊಂಡು ನಾವು ಅರಣ್ಯ ಸಂಖ್ಯೆಯನ್ನು ಕಡಿಮೆ ಹೆಚ್ಚು ಮಾಡಬಹುದು.